ಫರಂಗಿಪೇಟೆಯ ಅರ್ಕುಳದಲ್ಲಿ ಕಾರ್ಯಾಚರಿಸಲಿರುವ ಡಾಕ್ಟರ್ ತುಂಗಾಸ್ ಮನಸ್ವಿನಿ ಆಸ್ಪತ್ರೆಯು ಜಿಲ್ಲೆಯ ಮಾನಸಿಕ ಆರೋಗ್ಯ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯಾಗಲಿದ್ದು, ಹೀಗಾಗಿ ಆಸ್ಪತ್ರೆಯ ಯಶಸ್ವಿ ಕಾರ್ಯಾಚರಣೆಗೆ ಬೇಕಿರುವ ಎಲ್ಲಾ ರೀತಿಯ ಸಹಕಾರ ನೀಡುವುದಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ರಾಜ್ಯ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಹೇಳಿದರು. ಅವರು ಫರಂಗಿಪೇಟೆಯ ಅರ್ಕುಳದಲ್ಲಿ ಜೂನ್ 9 ಉದ್ಘಾಟನೆಗೊಳ್ಳಲಿರುವ ಮಾನಸಿಕ ರೋಗ ಚಿಕಿತ್ಸಾ ತಜ್ಞ ಡಾಕ್ಟರ್ ರವೀಶ ತುಂಗಾ ಐರೋಡಿ ಅವರ ನೇತೃತ್ವದ ಡಾಕ್ಟರ್ ತುಂಗಾಸ್ ಮನಸ್ವಿನಿ ಆಸ್ಪತ್ರೆಗೆ ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ಅವರ ಉಪಸ್ಥಿತಿಯಲ್ಲಿ ಆಸ್ಪತ್ರೆಯ ವೈದ್ಯಕೀಯ ತಂಡದ ಜೊತೆ ಸಮಾಲೋಚನೆ ನಡೆಸಿದರು. ಮಾನಸಿಕ ರೋಗ ಚಿಕಿತ್ಸೆಗೆ ಆಯುಷ್ಮಾನ್ ಯೋಜನೆಯಲ್ಲಿ ಅವಕಾಶಗಳಿವೆಯೇ ಎಂಬುದನ್ನು ಪರಿಶೀಲಿಸಿಕೊಂಡು ಅದಕ್ಕೆ ಮನಸ್ವಿನಿ ಆಸ್ಪತ್ರೆಗೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಈ ಕುರಿತು ವಿವರವಾದ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ವಿಧಾನಸಭಾ ಅಧ್ಯಕ್ಷರು ಡಾ ರವೀಶ ತುಂಗಾ ಅವರಿಗೆ ತಿಳಿಸಿದರು. ಈ ಕುರಿತು ಆಸ್ಪತ್ರೆಯಿಂದ ಯಾವುದೇ ಬೇಡಿಕೆಗಳಿದ್ದರೂ ಡಿಎಚ್ಒ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿ ಆರೋಗ್ಯ ಸಚಿವರ ಜೊತೆ ಚರ್ಚಿಸಿಕೊಂಡು ಅದನ್ನು ದೊರಕಿಸಿಕೊಡಲು ಪ್ರಯತ್ನ ಮಾಡುವುದಾಗಿ ಸ್ಪೀಕರ್ ಖಾದರ್ ಭರವಸೆ ನೀಡಿದರು. ಅದಕ್ಕಾಗಿಂತ ಸಂಘ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಲ್ಲಿ ಕುರಿತಾಗಿದ್ದಾರೆ, ಅವರು ಇವತ್ತು ಸ್ಟಾರ್ಟ್ ಮಾಡ್ತಾರೆ. ಅದು ಇಡೀ ನಮ್ಮ ಸಮಾಜಕ್ಕೆ ಕೊಡತಕ್ಕಂಥ ದೊಡ್ಡ ಮಟ್ಟಿನ ಕೊಡುಗೆ. ಅದರ ಅಗತ್ಯತೆ ಏನಂತ ಹೇಳಿದರೆ, ಅಂಥ ಪೇಷಂಟ್ ಯಾರ ಮನೆಯಲ್ಲಿದ್ದಾರೆ ಅವರಿಗೆ ಮಾತ್ರದ ಮಹತ್ವ ಗೊತ್ತಾಗಬಹುದು. ನಾವು ಒಂದು ಪೇಷಂಟ್ ಅನ್ನು ನೋಡಿದ್ದೆ, ವಯಸ್ಸನ್ನು ಅವರಲ್ಲಿ ಒಂದು ಜಾಗ ಇದ್ದ ಕಾರಣ ಯಾವ ಮನೆ ತಂದು ಇವತ್ತು ಅವರಲ್ಲಿ ನೋಡ್ತಾರೆ. ಅದೇ ಇಲ್ಲದಿದ್ದರೆ ಅವ್ರ ಮನೆಯಲ್ಲಿ ಅವ್ರ ಪರಿಸ್ಥಿತಿ ಏನಿರ್ತದೆ, ಯಾರು ನೋಡೋರಿದ್ರೆ ಮಿನಿಮ ಇದೆ, ಇಲ್ಲಾಂದರೆ ಅಂಗದಲ್ಲಿ ಕಟ್ಟಿಯಾಗ್ತದೆ, ಚೈನಲ್ಲಿ ಕಟ್ಟಿಯಾಗ್ತದೆ, ರೂಮಲ್ಲಿ ಕೂಡಿ ಆಗ್ತದೆ. ಅವರ ಇಂಡಿವಿಜುವಲ್ ಲೈಫೇ ದೊಡ್ಡ ಮಟ್ಟದ ರಕ್ತದ ಲೈಫ್ ಆಗಿ ಇರ್ತದೆ. ಅಂಥವ್ರಿಗೆಲ್ಲ ಸ್ವರ್ಗ. ಈ ಒಂದು ಹ್ಯೂಮನ್ ಬೀಯಿಂಗ್ಸ್ ಇದರಲ್ಲಿ ಸೊ ಇವರು ಇಷ್ಟೆಲ್ಲ ಮಾಡುವಾಗ ನಮ್ಮ ಸರ್ಕಾರ ಏನೆಲ್ಲ ಇವರಿಗೆ ಸಹಕಾರ ಬೇಕು, ನಾವೆಲ್ಲ ರೀತಿಯ ಸಹಕಾರ ಕೊಡಬೇಕು. ಐ ಥಿಂಕ್ ಒಂದು ಇನ್ಸ್ಟಿಟ್ಯೂಷನ್ ಸ್ಪೆಷಲಿ ಕೆಲಸ ಮಾಡುವಾಗ ಯಾವುದೇ ಒಂದು ಬೇಡಿಕೆ ಇಲ್ಲದೆ ಒಂದು ಸಂಸ್ಥೆ ಕಟ್ಟಿದರೆ ಸೊ ಮನಸ್ವಿನಿ ಅಂತ ವರ್ಷ ನಮಗೆ ಆಗ್ತದೆ. ಅದೆಲ್ಲ ಇಡೀ ಊರವರ ಇಡೀ ಭಾಗ್ಯ, ಊರವರ ಇಡೀ ನಮ್ಮ ಇದು. ಬಿಕಾಸ್ ನಮ್ಮ ಮುಂಚೆ ಧಾರವಾಡದಲ್ಲಿದೆ, ಅಲ್ಲಿ ಕಳಿಸ್ಲಿಕ್ಕೆ ಆಗುದಿಲ್ಲ. ಪೊಲೀಸ್ ಘಟನೆ ಇಲ್ಲಿ ಬಂದಿರ್ತಾನೆ, ಪೊಲೀಸ್ ಬಂದ ಮುಂಚೆ ಇವರ ಮತ್ತೆ ಯಾರು ಮತ್ತೆ ನಾವೇ ಅಷ್ಟು ಸಲ ಕರ್ಕೊಂಡು ಹೋಗೋದಂತೇಳಿ ಪೊಲೀಸ್ನವರಂತ ಪರಿಸ್ಥಿತಿ ಇದೆ. ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ರವೀಶ್ ತುಂಗಾ, ಡಾಕ್ಟರ್ ಸುಚಿತ್ರ ಆರ್ ತುಂಗಾ, ಡಾಕ್ಟರ್ ಹಂಸರಾಜ್ ಆಳ್ವ, ಸಿವಿಲ್ ವಿಭಾಗದ ಇಂಜಿನಿಯರ್ ಅರ್ಜುನ್ ಪೂಂಜಾ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಉಮರ್ ಫಾರೂಕ್, ಪುದು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ರಶೀದಾ ಬಾನು, ಮಾಜಿ ಅಧ್ಯಕ್ಷ ರಮ್ಲಾನ್ ಮಾರಿಪಳ್ಳ, ಮಾಜಿ ಉಪಾಧ್ಯಕ್ಷೆ ಲಿಡಿಯಾ ಪಿಂಟೋ, ಮೇರಮಜಲು ಗ್ರಾಮ ಪಂಚಾಯತ್ನ ಸದಸ್ಯೆ ವೃಂದಾ ಪೂಜಾರಿ, ವೈದ್ಯ ಡಾಕ್ಟರ್ ಸುಜಯ್ ಭಂಡಾರಿ, ಜನಜಾಗೃತಿ ವೇದಿಕೆಯ ನಿರ್ದೇಶಕ ವಿವೇಕ್ ವಿನ್ಸೆಂಟ್ ಪೈಸ್, ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಮಹಾಬಲ ಕುಲಾಲ್, ಯೋಜನಾಧಿಕಾರಿ ಬಾಲಕೃಷ್ಣ, ಪ್ರಮುಖರಾದ ವಸಂತ ಶೆಟ್ಟಿ, ವಿನಾಯಕ ಪ್ರಭು, ಸುಕೇಶ್ ಶೆಟ್ಟಿ ತೇವು ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.